ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಯಾವುದಕ್ಕೂ ಹೆದರುತ್ತಿರಲಿಲ್ಲ. ಭೂತ ಪ್ರೇತಗಳೆಲ್ಲ ಸುಳ್ಳೆಂದು ವಾದಿಸುತ್ತಿದ್ದ. ಆ ದಿನ ಆತನಿಗೆ ಆ ಜಾಗದ ಬಗ್ಗೆ ಪರೀಕ್ಷೆ ಮಾಡಲೇಬೇಕೆಂದೆನಿಸಿತ್ತು. ಅದೊಂದು ಬೀಚ್, ಅಲ್ಲಿ ರಾತ್ರಿ ಸಮಯದಲ್ಲಿ ಭೂತ ಪ್ರೇತಗಳು ಓಡಾಡುತ್ತವೆ ಎಂದು ಹೇಳಲಾಗುತ್ತಿತ್ತು. ಈ ಬೀಚ್ನಲ್ಲಿ ಹಗಲಲ್ಲಿ ಜನಸಾಗರವೇ ನೆರೆದಿರುತ್ತದೆ, ಆದರೆ ರಾತ್ರಿಯಾಗುತ್ತಲೇ ಅಲ್ಲಿ ಯಾರೂ ನಿಲ್ಲುವುದಿಲ್ಲ. ರಾತ್ರಿ ಆ ಬೀಚ್ನಲ್ಲಿ ಆತ್ಮಗಳ ಸಂಚಾರ ಶುರುವಾಗುತ್ತದೆ ಎಂಬ ಮಾತಿತ್ತು. ಈ ಮಾತನ್ನು ಆ ಸಾಫ್ಟ್ವೇರ್ ಇಂಜಿನಿಯರ್ ಸುಳ್ಳು ಮಾಡ ಹೊರಟಿದ್ದ. ಆ ಸಂಜೆ ಆತ ತನ್ನ ಸ್ನೇಹಿತರೊಂದಿಗೆ ಆ ಬೀಚ್ನಲ್ಲಿ ಕ್ರಿಕೆಟ್ ಆಡಲು ತೆರಳುತ್ತಾನೆ. ಆತನ ಯೋಜನೆಯಂತೆ ರಾತ್ರಿಯಿಡೀ ಅಲ್ಲೇ ಇದ್ದು ಅಲ್ಲಿ ನಿಜವಾಗಿಯೂ ಭೂತಗಳಿವೆಯೇ ಎಂದು ತಿಳಿಯಬೇಕಿತ್ತು. ಯಾವುದನ್ನು ನಂಬದ ಆತ ಈ ದಿನ ಅವೆಲ್ಲವನ್ನು ಸುಳ್ಳೆಂದು ಸಾಬೀತು ಮಾಡುವವನಿದ್ದ. ಆತ ಕಣ್ಣಾರೆ ಕಾಣದೇ ಯಾವುದನ್ನು ನಂಬುತ್ತಿರಲಿಲ್ಲ. ಹಾಗಾಗಿ ಈ ದಿನ ಆ ಬೀಚ್ನಲ್ಲಿ ಜನರು ನಂಬುವುದೆಲ್ಲ ಸುಳ್ಳೆಂದು ಆತ ಸಾಬೀತುಪಡಿಸುವವನಿದ್ದ. ಆತನ ಜೊತೆಗೆ ಕ್ರಿಕೆಟ್ ಆಡಲು ಬಂದಿದ್ದ ಸ್ನೇಹಿತರು ಮಾತ್ರ ಕತ್ತಲಾಗುತ್ತಿದ್ದಂತೆ ಒಬ್ಬೊಬ್ಬರೇ ಜಾರಿಕೊಳ್ಳುತ್ತಾರೆ. ಕೊನೆಗೆ ಆತನೊಬ್ಬನೇ ಉಳಿಯುತ್ತಾನೆ. ಆತನಿಗೆ ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ನೋಡಬೇಕಿತ್ತು. ಕತ್ತಲಾವರಿಸಿದಾಗ ಅಲ್ಲಿ ಏನೆಂದರೆ ಏನೂ ಕಾಣುತ್ತಿರಲಿಲ್ಲ. ಆ ಬೀಚ್ನ ಮರಳು ಕೂಡ ಕಪ್ಪಾಗಿದ್ದುದರಿಂದ ಅಲ್ಲಿ ಎಲ್ಲವೂ ಅಂಧಕಾರಮಯವಾಗಿತ್ತು. ಆ ಕಾರ್ಗತ್ತಲಲ್ಲಿ ಆತನಿಗೆ ಯಾರೋ ತನ್ನ ಹಿಂದಿನಿಂದ ನಡೆದುಕೊಂಡು ಹೋದ ಹಾಗಾಯಿತು. ಯಾರೆಂದು ತಿಳಿಯಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ವಿಚಿತ್ರ ಶಬ್ದಗಳು ಕೇಳಿಬಂತು. ದೂರದಲ್ಲಿ ನಾಯಿಗಳು ಊಳಿಡಲು ಪ್ರಾರಂಭಿಸಿದವು. ಆತನ ಮುಂದೆಯೂ ಕೆಲ ನಾಯಿಗಳು ಯಾರನ್ನೋ ಕಂಡಂತೆ ಬೊಗಳಿಕೊಂಡು ಓಡಿದವು. ಯಾರೋ ಅಳುವ ಶಬ್ದ ಸೇರಿದಂತೆ ಚಿತ್ರ ವಿಚಿತ್ರ ಶಬ್ದಗಳು ಕೇಳಿಸಲಾರಂಭಿಸಿದವು. ಇಷ್ಟೆಲ್ಲ ನಡೆಯುವಾಗ ಆತನ ಮನಸ್ಸಿನಲ್ಲಿ ವಿಚಿತ್ರ ಭಯ ಆವರಿಸಲಾರಂಭಿಸಿತ್ತು. ಇನ್ನು ಇಲ್ಲಿ ಉಳಿಯುವುದು ಸರಿಯಲ್ಲವೆಂದು ಆತ ಆ ಬೀಚ್ನಿಂದ ಓಡೋಡಿಕೊಂಡು ವಾಪಸ್ ಬರುತ್ತಾನೆ. ಆ ದಿನ ಭೂತ ಪ್ರೇತಗಳಿಲ್ಲವೆಂದು ನಿರೂಪಿಸಲು ಹೋದ ಆತ ಅರ್ಧದಲ್ಲಿಯೇ ಹೆದರಿ ವಾಪಸ್ಸಾಗಿದ್ದ. ಆ ಬೀಚಿನ ಬಗ್ಗೆ ಮೊದಲಿನಿಂದಲೂ ಜನಗಳು ಅಲ್ಲಿ ಕತ್ತಲಾಗುತ್ತಿದ್ದಂತೆ ದೆವ್ವಗಳು ಸಂಚರಿಸುತ್ತವೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ದಿನವಿಡೀ ಜನಸಾಗರ ಸೇರುವ ಈ ಬೀಚ್ನಲ್ಲಿ ಕತ್ತಲಾಗುತ್ತಿದ್ದಂತೆ ಒಂದು ನರಪಿಳ್ಳೆಯು ಉಳಿಯುತ್ತಿರಲಿಲ್ಲ. ಸ್ಥಳೀಯರಿಗೆ ಅಲ್ಲಿ ಒಮ್ಮಿಂದೊಮ್ಮೆಲೆ ಯಾರೋ ಅಳುವ ಶಬ್ದ ಚೀರಾಟದ ಶಬ್ದಗಳು ಕೇಳಿಬರುತ್ತವೆ. ಅಲ್ಲಿ ನಾಯಿಗಳ ಬೊಗಳುವಿಕೆ ಊಳಿಡುವಿಕೆಯು ಕೇಳಿಬರುತ್ತದೆ. ದೆವ್ವಗಳನ್ನು ಅಲ್ಲಿ ನೋಡಿದವರಿದ್ದರು. ಕತ್ತಲಾದ ನಂತರ ಅಲ್ಲಿ ಉಳಿಯುತ್ತೇವೆ ಎಂದು ಹೋದವರು ಎಲ್ಲರೂ ಅರ್ಧದಲ್ಲಿ ವಾಪಸ್ಸು ಬಂದಿದ್ದಾರೆ ಅಥವಾ ಕೊನೆಯ ತನಕ ಉಳಿಯುತ್ತೇವೆ ಎಂದವರು ಯಾವತ್ತೂ ವಾಪಸ್ಸು ಬಂದೇ ಇಲ್ಲ. ಈ ರೀತಿಯಾಗಿ ಹಲವಾರು ಜನ ಸ್ಥಳೀಯರು ಮತ್ತು ವಿದೇಶಿಗರು ಕೂಡ ಕಾಣೆಯಾಗಿದ್ದಾರಂತೆ. ಸ್ನೇಹಿತರೆ, ಈ ನಿಗೂಢ ಬೀಚ್ನ ಹೆಸರೇ ಡುಮಾಸ್ ಬೀಚ್. ಗುಜರಾತ್ನ ಸೂರತ್ನಿಂದ 21 ಕಿಲೋಮೀಟರ್ ದೂರದಲ್ಲಿ ಈ ಬೀಚ್ ಕಂಡುಬರುತ್ತದೆ. ಹಗಲಿನಲ್ಲಿ ಜನ ಸೇರುವ ಈ ಬೀಚ್ ಕತ್ತಲಾಗುತ್ತಿದ್ದಂತೆಯೇ ಬಿಕೋ ಎನ್ನುತ್ತದೆ. ರಾತ್ರಿ ಉಳಿದವರು ಅರ್ಧದಲ್ಲಿಯೇ ವಾಪಸ್ಸು ಬಂದಿದ್ದಾರೆ, ಇಲ್ಲವೇ ಮತ್ತೆಂದೂ ಅವರು ಕಾಣಿಸಿಕೊಳ್ಳಲೇ ಇಲ್ಲ. ಭಾರತದ ಹಾಂಟೆಡ್ ಸ್ಥಳಗಳ ಪಟ್ಟಿಯಲ್ಲಿ ಈ ಬೀಚ್ಗೂ ಸ್ಥಾನವಿದೆ. ಹಾಗೆಯೇ ಹಾಂಟೆಡ್ ಬೀಚ್ಗಳ ಲೆಕ್ಕವನ್ನು ತೆಗೆದುಕೊಂಡಾಗ ಅದರಲ್ಲಿ ಈ ಬೀಚ್ಗೆ ಅಗ್ರಸ್ಥಾನ ಸಿಗುತ್ತದೆ. ಇಲ್ಲಿ ಕರ್ರಗಿನ ಕತ್ತಲೆಯಲ್ಲಿ ಏನು ನಡೆಯುತ್ತದೆ ಎಂದು ನೋಡುವವರಿಗೆ ಎಷ್ಟು ಬಂಡ ಧೈರ್ಯವಿದ್ದರೂ ಸಾಲದು. ಇಲ್ಲಿ ಆ ಮರಳು ಕೂಡ ಕಪ್ಪಾಗಿದೆ. ಬಹುಶಃ ಕಪ್ಪು ಮರಳನ್ನು ಹೊಂದಿರುವ ಬೀಚ್ ಬೇರೆಲ್ಲೂ ಕಾಣಸಿಗಲಿಕ್ಕಿಲ್ಲ. ಇಲ್ಲಿನ ಮರಳು ಕೂಡ ಕಪ್ಪಾಗಲು ದೆವ್ವಗಳೇ ಕಾರಣವೆಂದು ಸ್ಥಳೀಯರು ಹೇಳುತ್ತಾರೆ. ಇಲ್ಲಿ ನಿಜಕ್ಕಾದರೆ ನೂರಾರು ವರ್ಷಗಳಿಂದಲೂ ಹೆಣಗಳನ್ನು ಸುಡುತ್ತಿದ್ದರಂತೆ. ಹಾಗಾಗಿಯೇ ಇಲ್ಲಿನ ಮಣ್ಣು ಕಪ್ಪಾಗಿದೆ. ಇಲ್ಲಿ ಸುಟ್ಟಂತಹ ಹೆಣಗಳಲ್ಲಿ ಹಲವು ಆತ್ಮಗಳಿಗೆ ಮುಕ್ತಿ ಸಿಗದೆ ಈಗಲೂ ಅವು ಅಲ್ಲಿಯೇ ಓಡಾಡುತ್ತವೆ ಎಂದು ಜನ ಮಾತಾಡಿಕೊಳ್ಳುತ್ತಾರೆ. ಅದಕ್ಕೆ ತಕ್ಕಂತೆ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ದೆವ್ವಗಳು ಸಂಚರಿಸುತ್ತವೆ. ನಾಯಿಗಳು ಬೊಗಳುವುದು, ಯಾರೋ ಅಳುವುದು, ಜೋರಾಗಿ ನಗುವುದು, ಚೀರಾಟದ ಶಬ್ದಗಳು ಒಮ್ಮಿಂದೊಮ್ಮೆಲೆ ಅಲ್ಲಿನ ಜನರನ್ನು ಭಯಭೀತಗೊಳಿಸುತ್ತಿದ್ದವು. ಹಾಗಾಗಿ ಅಲ್ಲಿನ ಸ್ಥಳೀಯರು ರಾತ್ರಿ ಹೊತ್ತಲ್ಲಿ ಅತ್ತ ಸುಳಿಯುವುದಿಲ್ಲ. ನಮ್ಮ ಕಥೆಯಲ್ಲಿ ಬಂದ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಹೆದರಿ ಅರ್ಧದಲ್ಲಿ ವಾಪಸ್ ಬಂದಿದ್ದರು.
ಇಲ್ಲಿ ರಾತ್ರಿ ಏರುತ್ತಿದ್ದಂತೆ ಪ್ರೇತಗಳು ಸೇರಿ ನರ್ತಿಸುವಂತಹ ರೀತಿಯಲ್ಲಿ ಗಲಾಟೆಗಳು ಕೇಳಿಸುತ್ತವೆ. ಅದಕ್ಕಾಗಿ ಜನರು ಯಾವತ್ತಿದ್ದರೂ ಇಲ್ಲಿಂದ ದೂರವೇ ಉಳಿದಿದ್ದಾರೆ. ಹಿಂದಿನ ಕಾಲದಲ್ಲಿ ಹೆಣಗಳನ್ನು ಸುಡುತ್ತಿದ್ದ ಸ್ಮಶಾನವಾದ್ದರಿಂದ ಇಲ್ಲಿ ಜನಗಳು ಇಂದಿಗೂ ಋಣಾತ್ಮಕ ಶಕ್ತಿಗಳ ಮೇಳವಿರುವುದನ್ನು ನಂಬುತ್ತಾರೆ. ಹಲವಾರು ಜನರು ಇಲ್ಲಿ ರಾತ್ರಿ ವೇಳೆಯಲ್ಲಿ ಕಾಣೆಯಾಗಿದ್ದಾರೆ. ರಾತ್ರಿ ಅಂಧಕಾರದಲ್ಲಿ ಬಿಳಿ ವಸ್ತ್ರಧಾರಿಗಳು ಕೂಡ ಇಲ್ಲಿ ಅಡ್ಡಾಡುತ್ತಾರೆ ಎಂದು ಸ್ಥಳೀಯರು ನಂಬುತ್ತಾರೆ. ಕೆಲ ವರ್ಷಗಳ ಹಿಂದೆ ಇಲ್ಲಿಗೆ ಒಂದು ಯುವ ತಂಡ ಬಂದಿತ್ತು. ಈ ಬೀಚ್ನಲ್ಲಿ ದೆವ್ವಗಳೇ ಇಲ್ಲ ಎಂದು ಸಾಬೀತುಪಡಿಸಲು ಬಂದಿದ್ದ ಅವರು ಹಾಗೆಯೇ ಬೆಳಿಗ್ಗೆ ವಾಪಸಾಗಿದ್ದರು ಕೂಡ. ಆದರೆ ಆ ನಂತರ ಅವರುಗಳು ತಾವು ತೆಗೆದ ಫೋಟೋಗಳಲ್ಲಿ ಕೆಲವೊಂದು ನಿಗೂಢಗಳನ್ನು ಗಮನಿಸುತ್ತಾರೆ. ಆ ನಂತರ ಆ ತಂಡ ಮತ್ತೆಂದೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲಿಲ್ಲ. ಅವರೆಲ್ಲರೂ ನಂತರ ಒಬ್ಬೊಬ್ಬರೇ ವಿಲಕ್ಷಣ ಘಟನೆಗಳಿಗೆ ಬಲಿಯಾದರು ಎಂದು ಜನ ಮಾತನಾಡಿಕೊಳ್ಳುತ್ತಾರೆ. ಹಾಗೆಯೇ ನಮ್ಮ ಕಥೆಯಲ್ಲಿ ಬಂದ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ 6-7 ತಿಂಗಳುಗಳ ನಂತರ ಮತ್ತೊಮ್ಮೆ ಡುಮಾಸ್ ಬೀಚ್ಗೆ ಹೋಗುತ್ತಾರೆ. ಈ ಬಾರಿ ನನಗೆ ಅಂಥದ್ದೇನೂ ಅನುಭವಗಳು ಆಗಲಿಲ್ಲವೆಂದವರು ಹೇಳುತ್ತಾರೆ. ಆದರೆ ಅವರು ಎರಡನೇ ಬಾರಿ ಹೋದಾಗ ಎಷ್ಟು ಹೊತ್ತಿನವರೆಗೆ ಬೀಚ್ನಲ್ಲಿ ನಿಂತಿದ್ದರು ಎಂಬುದನ್ನು ಮಾತ್ರ ಬಹಿರಂಗಪಡಿಸಲಿಲ್ಲ. ಸ್ನೇಹಿತರೆ, ನೀವೊಮ್ಮೆ ಕಲ್ಪಿಸಿಕೊಳ್ಳಿ, ಒಂದು ನಿರ್ಜನ ಬೀಚ್ನಲ್ಲಿ ರಾತ್ರಿ ಹೊತ್ತಲ್ಲಿ ನೀವೊಬ್ಬರೇ ನಿಂತಿದ್ದೀರಿ. ದೂರದಲ್ಲಿ ನಾಯಿ ಬೊಗಳುವ ಶಬ್ದವೊಂದು ಕೇಳಿಸುತ್ತದೆ. ಈಗ ನಿಮಗೇನನ್ನಿಸುತ್ತದೆ ಹೇಳಿ.